ಶರಣ ಶರಣಾರ್ಥಿಗಳು ಭಾರತ ದೇಶ ಐತಿಹಾಸಿಕ ಕಾಲಘಟ್ಟದಿಂದ ನಾವು ಅದನ್ನು ಪರಾಮರ್ಶಿಸ್ತಾ ಬಂದಾಗ ನೋಡ್ತಾ ಬಂದಾಗ ಇಲ್ಲಿ ಮೂಲ ದ್ರಾವಿಡ ಶೈವ ಸಂಸ್ಕೃತಿ ಆನಂತರ ಬೆಳೆದು ಬಂದಂಥ ಬೌದ್ಧ ಧರ್ಮದ ಸಂಸ್ಕೃತಿ ಈ ನೆಲಮೂಲದ ಬಹುಮುಖ್ಯ ಸಂಸ್ಕೃತಿಗಳಾಗಿ ಇದ್ದು ಅನ್ನುವಂಥದ್ದನ್ನು ನಾವು ಬಲ್ಲೆವು. ಈ ಶೈವ ದ್ರಾವಿಡ ಸಂಸ್ಕೃತಿ ಮತ್ತು ಆನಂತರ ಇಡೀ ಭಾರತದಾದ್ಯಂತ ಅಶೋಕ ಚಕ್ರವರ್ತಿಯ ಮೂಲಕ ಬೆಳೆದು ಬಂದಂಥ ಬೌದ್ಧ ಸಂಸ್ಕೃತಿ ಇವುಗಳು ವಲಸಿಗ ಆರ್ಯವೈದಿಕರು ಹೇಗೆ ನಾಶಪಡಿಸಿದರು ಅನ್ನುವಂಥದ್ದನ್ನು ಕೂಡ ನಾವು ಇತಿಹಾಸವನ್ನು ಓದಿ ತಿಳ್ಕೊಂಡಿದ್ದೇವೆ. ಈಗ ನಾನು ತಮ್ಮ ಎದುರುಗಡೆ ಈ ಬೌದ್ಧ ಧರ್ಮದ ನಾಶಕ್ಕೆ ಯಾರೆಲ್ಲ ಕಾರಣರು ಅನ್ನುವಂಥ ಒಂದಷ್ಟು ಟಿಪ್ಪಣಿಗಳನ್ನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಬೌದ್ಧ ಧರ್ಮದ ನಾಶಕ್ಕಾಗಿ ಮೊಟ್ಟ ಮೊದಲು ಪ್ರಯತ್ನ ಮಾಡಿದಾತ ಪುಷ್ಯಮಿತ್ರ ಶುಂಗ ಅನ್ನುವಂಥ ಒಬ್ಬ ವೈದಿಕ ದೊರೆ. ನಾವೆಲ್ಲ ತಿಳಿದ ಹಾಗೆ ಈತ ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸ ಬೃಹದ್ರಥ ಮೌರ್ಯನ ಸೇನಾಪತಿ ಆಗಿದ್ದಾತ. ಹೀಗೆ ಬೃಹದ್ರಥ ಮೌರ್ಯನ ಸೇನಾಪತಿಯಾಗಿದ್ದ ಈ ಪುಷ್ಯಮಿತ್ರ ಶುಂಗ ಬೃಹದ್ರಥ ಮೌರ್ಯನನ್ನು ನಾಶಗೊಳಿಸಿ ಬುದ್ಧ ಧರ್ಮವನ್ನು ನಾಶಗೊಳಿಸುವ ಕೆಲಸಕ್ಕೆ ಮೊದಲು ಚಾಲನೆ ಕೊಟ್ಟಾತ. ಆತ 90 ಅಶ್ವಮೇಧ ಯಾಗಗಳನ್ನು ಮಾಡಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ ಅನ್ನುವಂಥ ಮಾತು ಚರಿತ್ರೆಗಳಲ್ಲಿ ಬರ್ತದೆ. ಆತನ ಆಡಳಿತವನ್ನು ಖ್ಯಾತ ಇತಿಹಾಸಕಾರ ವಿನ್ಸೆಂಟ್ ಸ್ಮಿತ್ ಮತ್ತು ಎಜೆ ರೂಪ್ಸಮ್ ಮುಂತಾದವರು ರಿವೈವಲ್ ಆಫ್ ಬ್ರಾಹ್ಮಣಿಸಮ್ ಅಂತ ಬರೀತಾರೆ. ಅಂದರೆ ಪುಷ್ಯಮಿತ್ರ ಶುಂಗ ವೈದಿಕ ಧರ್ಮದ ಪುನರುತ್ಥಾನಗೊಳಿಸಿದಂಥ ಅರಸ. ಈತ ಅಂದು ಜನಪ್ರಿಯವಾಗಿದ್ದ ಬೌದ್ಧ ಧರ್ಮವನ್ನು ನಾಶಗೊಳಿಸಿ ಮತ್ತೊಮ್ಮೆ ಬ್ರಾಹ್ಮಣ ಧರ್ಮವನ್ನು ಪುನರುತ್ಥಾನ ಮಾಡ್ತಾನೆ ಅನ್ನುವಂಥ ಮಾತು ಅನೇಕ ಪಾಶ್ಚಾತ್ಯ ವಿದ್ವಾಂಸರು ತಮ್ಮ ಪುಸ್ತಕಗಳಲ್ಲಿ ವಿವರಿಸಿದ್ದಾರೆ. ಅದರ ನಂತರ ಈ ಪುಷ್ಯಮಿತ್ರ ಶುಂಗನ ಕಾಲದಲ್ಲಿ ಅನೇಕ ಮಹಾಕಾವ್ಯಗಳು ವೈದಿಕ ಸಾಹಿತ್ಯಗಳು ಹುಟ್ಟುಕೊಳ್ತವೆ ಅನ್ನುವಂಥ ಮಾತು ಕೂಡ ನಾವು ಓದಿದ್ದೇವೆ. ಹೀಗೆ ಮನುಸ್ಮೃತಿಯನ್ನು ರಚನೆ ಮಾಡದಾತ ಸುಮತಿ ಭಾರ್ಗವ ಅನ್ನುವ ಇನ್ನೊಬ್ಬ ವೈದಿಕ ಈತ ಪುಷ್ಯಮಿತ್ರ ಶುಂಗನ ಆಸ್ಥಾನದಲ್ಲಿ ಒಬ್ಬ ಲೇಖಕನಾಗಿದ್ದ ಅನ್ನುವಂಥ ಮಾತು ಬರ್ತದೆ. ತಮಗೆಲ್ಲರಿಗೂ ಗೊತ್ತಿದೆ ಮನುಸ್ಮೃತಿ ಎನ್ನುವ ಕರಾಳ ಗ್ರಂಥವು ಅಂದಿನ ಕಾಲದ ಚಾತುರ್ವರ್ಣ ವ್ಯವಸ್ಥೆಯನ್ನು ಸಮಾಜದ ಮೇಲೆ ಹೇರುವ ಮತ್ತು ಈ ಚಾತುರ್ವರ್ಣ ವ್ಯವಸ್ಥೆಯನ್ನು ಪೋಷಿಸಿಕೊಂಡು ಬರುವ ಒಂದು ಸಂವಿಧಾನವಾಗಿತ್ತು ಅನ್ನುವ ಮಾತು ನಾವೆಲ್ಲ ಬಲ್ಲೆವು. ಹೀಗೆ ಮನುಸ್ಮೃತಿಯನ್ನು ಬರೆಸಿದಾತ ಪುಷ್ಯಮಿತ್ರ ಶುಂಗ ಆ ಬ್ರಹ್ಮನೇ ಮನುಸ್ಮೃತಿಯನ್ನು ರಚಿಸಿ ನನಗೆ ಬೋಧಿಸಿದ ಆನಂತರ ಅದು ಮಾರೀಚೆಗೆ ಭೃಗಮುನಿಗೆ ಮತ್ತು ಉಳಿದೆಲ್ಲ ಸನ್ಯಾಸಿಗಳಿಗೆ ಬೋಧಿಸಲ್ಪಟ್ಟಿತು ಅನ್ನುವಂಥ ಮಾತು ಮನುವಿನ ಮನುಸ್ಮೃತಿಯಲ್ಲಿ ಬರ್ತದೆ. ಹೀಗೆ ಆ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ಬೌದ್ಧ ಕೇಂದ್ರಗಳಾದ ಕಾಶಿ, ಮಥುರಾ, ಗಯಾ, ಕೇದಾರ ಈ ಅಸಂಖ್ಯಾತ ದೇಗುಲಗಳೆಲ್ಲವೂ ಕೂಡ ಬೌದ್ಧ ಸಂಸ್ಕೃತಿಯನ್ನು ನಾಶಗೊಳಿಸುವ ಮೂಲಕ ಪುಷ್ಯಮಿತ್ರ ಶುಂಗ ಅವೆಲ್ಲವುಗಳನ್ನು ವೈದಿಕ ಕ್ಷೇತ್ರಗಳಾಗಿ ಮಾರ್ಪಡಿಸಿದ ಅನ್ನುವಂಥ ಮಾತು ಬರ್ತದೆ. ಹೀಗೆ ಶುಂಗನ ಕಾಲದಿಂದ ಮೊದಲುಗೊಂಡು ಈ ಪುಷ್ಯಮಿತ್ರ ಶುಂಗನ ಕಾಲಮಾನ ಕ್ರಿಸ್ತಪೂರ್ವ 170-180 ಸುಮಾರಿಗೆ ಅಲ್ಲಿಯಿಂದ ಮೊದಲುಗೊಂಡು 8ನೇ ಶತಮಾನದ ಶಂಕರಾಚಾರ್ಯರವರಿಗೆ ಬೌದ್ಧ ಧರ್ಮವನ್ನು ನಾಶ ಮಾಡತಕ್ಕಂಥ ಕೆಲಸ ಅವ್ಯಾಹತವಾಗಿ ನಡೀತು ಅನ್ನುವಂಥದ್ದು ನಾವು ಇತಿಹಾಸದ ಮೂಲಕ ಕಂಡುಕೋಬೇಕಾಗಿದೆ. ಈ ಕನ್ನಿಂಗ್ಹ್ಯಾಮ್ ಅನ್ನುವಂಥ ಒಬ್ಬ ಪಾಶ್ಚಿಮಾತ್ಯ ವಿದ್ವಾಂಸರು ಒಂದು ಮಾತನ್ನು ಹೇಳ್ತಾರೆ ತಮ್ಮ ಇತಿಹಾಸದ ಪುಸ್ತಕದಲ್ಲಿ. ದ ಮೋಸ್ಟ್ ಟೆರಿಬಲ್ ಎಂಟಿ ಬುದ್ಧಿಸ್ಟ್ ವಾಸ್ ಸೇಜ್ ಶಂಕರ. ಶಂಕರಾಚಾರ್ಯರು ಬೌದ್ಧ ಧರ್ಮದ ವಿರೋಧಿ ಹಿಂದೂ ಸಂತರಾಗಿದ್ದರು ಅನ್ನುವಂಥ ಮಾತು ಬರ್ತದೆ. ಹೀಗೆ ಶಂಕರಾಚಾರ್ಯರು ಬೌದ್ಧ ಧರ್ಮವನ್ನು ನಾಶಗೊಳಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ಪುಷ್ಯಮಿತ್ರ ಶುಂಗನ ನಂತರ ವಹಿಸ್ತಾರೆ ಅನ್ನುವಂಥದ್ದು ಇತಿಹಾಸದಿಂದ ನಾವು ಕಂಡುಕೊಂಡಂಥ ಸತ್ಯ. ಹೀಗೆ ಶಂಕರರ ಭಾಷ್ಯ ಅಥವಾ ಬ್ರಹ್ಮಸೂತ್ರ ಅನ್ನುವಂಥ ಗ್ರಂಥವನ್ನು ನಾವು ನೋಡ್ತಾ ಹೋದಾಗ ಅದರಲ್ಲಿ ಒಂದು ಮಾತು ಬರ್ತದೆ. ಬುದ್ಧ ವಾಸ್ ಎನ್ ಎನಿಮಿ ಆಫ್ ದ ಪೀಪಲ್ ಆ್ಯಂಡ್ ಥಾಟ್ ಕಾಂಟ್ರಡಿಕ್ಟರಿ ಆ್ಯಂಡ್ ಕನ್ಫ್ಯೂಸಿಂಗ್ ಥಿಂಗ್ಸ್ ಅನ್ನುವಂಥ ಮಾತು ಶಂಕರರ ಭಾಷ್ಯ ಅಥವಾ ಬ್ರಹ್ಮಸೂತ್ರ ಗ್ರಂಥದಲ್ಲಿ ಚರ್ಚಿತವಾದಂಥದ್ದು. ಅಂದರೆ ಗೌತಮ ಬುದ್ಧ ಜನರ ವಿರೋಧಿಯಾಗಿದ್ದ, ಆತ ಬಹಳಷ್ಟು ವಿವಾದಾತ್ಮಕವಾದ ಸಂಗತಿಗಳನ್ನು ಬೋಧಿಸಿದ ಅನ್ನುವಂಥ ಮಾತು ಶಂಕರಾಚಾರ್ಯರು ತಮ್ಮ ಭಾಷ್ಯ ಸೂತ್ರದಲ್ಲಿ ಹೇಳಿದ್ದಾರೆ ಅಂದಮೇಲೆ ಬೌದ್ಧ ಧರ್ಮದ ನಾಶಕ್ಕೆ ಶಂಕರರ ಕೊಡುಗೆ ಏನು ಅನ್ನೋದನ್ನು ನಾವು ಅಂದಾಜಿಸಬಹುದು. ಹೀಗೆ ಶಂಕರರು ತಮ್ಮ ಶಂಕರ ವಿಜಯಂ ಅನ್ನುವ ಗ್ರಂಥದಲ್ಲಿ ಬೌದ್ಧ ಧರ್ಮದ ನಾಶದ ಬಗ್ಗೆ ಬಹಳಷ್ಟು ವಿವರಗಳನ್ನು ಅವರು ಹೊರಗೆ ಹಾಕ್ತಾರೆ. ಕ್ರಿಸ್ತಶಕ 788 ಬೌದ್ಧ ಧರ್ಮದ ಅವನತಿಯನ್ನು ನಾವು ನೋಡ್ತಾ ಹೋಗ್ತೇವೆ. ಹೀಗೆ ಸುಧನ್ವ ಎನ್ನುವ ಉಜ್ಜಯಿನಿಯ ದೊರೆ
ಬೌದ್ಧ ಧರ್ಮವನ್ನು ನಾಶ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಾತ. ಈತ ಬೌದ್ಧ ಭಿಕ್ಷುಗಳನ್ನು ಕೊಲೆ ಮಾಡಿದ್ದರ ಬಗ್ಗೆ ಹುಯನ್ ಸ್ತಾಂಗ್ ಅನ್ನುವಂಥ ಒಬ್ಬ ವಿದೇಶಿ ಸಾಹಿತಿ ಚರಿತ್ರಕಾರ ತನ್ನ ಗ್ರಂಥಗಳಲ್ಲಿ ಹೇಳಿದ್ದಾನೆ. ಹೀಗೆ ವೃಕ್ಷಕಟಕದಲ್ಲಿ ಬೌದ್ಧ ಭಿಕ್ಷುಗಳ ಮೂಗಿಗೆ ಸರಪಳಿಯನ್ನು ಹಾಕಿ ಎತ್ತಿನಂತೆ ಎಳೆಸಿದ ವಿವರಗಳು ಟಿಬೆಟ್ಟಿನ ಬೌದ್ಧ ಗ್ರಂಥಗಳಲ್ಲಿ ಬಹಳ ಚೆನ್ನಾಗಿ ನಮೂದಾಗಿದ್ದಾವೆ. ಅದೇ ರೀತಿ ಟಿಬೆಟಿನ ಬೌದ್ಧ ಗ್ರಂಥಗಳಲ್ಲಿ ಶಂಕರ ಲೀಡ್ ಎ ರಿಲಿಜಿಯಸ್ ಎಕ್ಸ್ಪೆಂಡಿಟೇಷನ್ ಅಗೇನ್ಸ್ಟ್ ದ ಬುದ್ಧ ಆ್ಯಂಡ್ ಕಾಸ್ಡ್ ದೇರ್ ಡಿಸ್ಟ್ರಕ್ಷನ್ ಫ್ರಾಮ್ ದಿ ಹಿಮಾಲಯ ಟು ದಿ ಇಂಡಿಯನ್ ಓಷನ್ ಎಂದು ಬರೆಯಲಾಗಿದೆ. ಅಂದರೆ ಎಲ್ಲ ವಿದೇಶ ಇತಿಹಾಸಕಾರರು ಬಹಳಷ್ಟು ವಿದ್ವಾಂಸರ ಪ್ರಕಾರ ಬೌದ್ಧ ಧರ್ಮದ ನಾಶಕ್ಕೆ ಶಂಕರಾಚಾರ್ಯರು ಮಾಡಿದ ಪ್ರಯತ್ನಗಳು ಇತಿಹಾಸದಲ್ಲಿ ದಾಖಲಾಗಿದ್ದನ್ನು ನಾವು ನೋಡ್ತೇವೆ. ಹೀಗೆ ಶಂಕರಾಚಾರ್ಯರು ಬೌದ್ಧ ಧರ್ಮವನ್ನು ನಾಶಗೊಳಿಸುತ್ತಾ ಭಾರತದಾದ್ಯಂತ 4 ಚಾರ್ಧಾಮಗಳನ್ನು ರೂಪಿಸ್ತಾರೆ. ಹಾಗೆ ಅವರು ತಿರುಗಾಡಿಕೊಂಡು ಬಂದಾಗ ದಕ್ಷಿಣ ಭಾರತದಲ್ಲಿ ಕಂಚಿ ಮತ್ತು ಶೃಂಗೇರಿಯಲ್ಲಿ 2 ಪೀಠಗಳನ್ನು ಸ್ಥಾಪಿಸ್ತಾರೆ ಮತ್ತು ಉತ್ತರ ಭಾರತದಲ್ಲಿ 2 ಪೀಠಗಳನ್ನು ಸ್ಥಾಪಿಸ್ತಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಬರತಕ್ಕಂಥ ಶೃಂಗೇರಿ ಇದು ಒಂದು ಕಾಲದ ಬೌದ್ಧ ಕ್ಷೇತ್ರವಾಗಿತ್ತು. ಆ ಶೃಂಗೇರಿಯಲ್ಲಿರುವ ಶಾರದೆಯ ಮಂದಿರವೂ ಕೂಡ ಬುದ್ಧರ ಒಂದು ಪವಿತ್ರ ಸ್ಥಾನವಾಗಿತ್ತು ಅನ್ನುವಂಥದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಹೀಗೆ ಭಾರತದಾದ್ಯಂತ ಅಸ್ತಿತ್ವದಲ್ಲಿದ್ದ ಬುದ್ಧ ವಿಹಾರಗಳು, ಬುದ್ಧನ ಪ್ರತಿಮೆಗಳು ಇವೆಲ್ಲವುಗಳು ಕೂಡ ಹಿಂದೂ ದೇವಾಲಯಗಳಾಗಿ ಮಾರ್ಪಡ್ತವೆ ಅನ್ನುವಂಥ ಮಾತು ಡಾಕ್ಟರ್ ಜೆ ಜುಮ್ಮಾದಾಸ್ ಅವರು ತಮ್ಮ ಒಂದು ಗ್ರಂಥದಲ್ಲಿ ಬಾಲಾಜಿ ವಾಸ್ ಬುದ್ಧಿಸ್ಟ್ ಟೆಂಪಲ್ ಅಂತ ಬರೀತಾರೆ. ಬುದ್ಧಿಸ್ಟ್ ಕಲ್ಚರಲ್ ಇನ್ಸ್ಟಿಟ್ಯೂಷನ್ ಎಂಬ ಗ್ರಂಥದಲ್ಲಿ ಎಲ್ ಎಂ ಜೋಶಿಯವರು ಕೂಡ ತಿರುಪತಿಯ ದೇವಸ್ಥಾನವು ಬುದ್ಧ ವಿಹಾರವಾಗಿತ್ತು ಅನ್ನುವಂಥ ಪ್ರಸ್ತಾಪವನ್ನು ಮಾಡ್ತಾರೆ. ಹೀಗೆ ಬೌದ್ಧ ಭಿಕ್ಕಿನಿಯರನ್ನು, ಬೌದ್ಧ ಭಿಕ್ಕುಗಳನ್ನು ಕೊಲೆ ಮಾಡಿ ಆದ ಮೇಲೆ ಈ ಎಲ್ಲ ಸನಾತನವಾದಿಗಳು ಬೌದ್ಧ ಭಿಕ್ಕಿನಿಯರನ್ನು ಅತ್ಯಾಚಾರಕ್ಕೆ ದೂಡ್ತಾರೆ. ಹಾಗೆ ಸಿಕ್ಕಿ ಹಾಕಿಕೊಂಡ ಬೌದ್ಧ ಭಿಕ್ಕಿನಿಯರನ್ನು ದೇವಸ್ಥಾನಗಳಲ್ಲಿ ದೇವದಾಸಿಯರಾಗಿ ಅವರು ಬಿಡ್ತಾರೆ ಅನ್ನುವಂಥ ಮಾತು ಕೂಡ ಡಾಕ್ಟರ್ ಜುಮ್ಮಾದಾಸ್ ಅವರ ಡಿಕ್ಲೈನ್ ಆ್ಯಂಡ್ ಫಾಲ್ ಆಫ್ ಬುದ್ಧಿಸಂ ಅನ್ನುವಂಥ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ನಮೂದಾಗಿದೆ. ಹೀಗೆ ವಿನ್ಸೆಂಟ್ ಸ್ಮಿತ್ ಅವರು ಕೂಡ ಹಿಂದೂಸಮ್ ಈಸ್ ನಥಿಂಗ್ ಬಟ್ ಡಿಸ್ಟಾರ್ಟೆಡ್ ಫಾರ್ಮ್ ಆಫ್ ಬುದ್ಧಿಸಂ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ವಿನ್ಸೆಂಟ್ ಸ್ಮಿತ್ ಅವರ ಪ್ರಕಾರ ಈ ಹಿಂದೂಯಿಸಂ ಅನ್ನುವುದು ಬುದ್ಧಿಸಂ ಅನ್ನು ವಿಕೃತಗೊಳಿಸಿ ಮಾಡಲಾದಂಥ ಒಂದು ಸಂಸ್ಕೃತಿ ಅಥವಾ ಪದ್ಧತಿ ಅನ್ನುವ ಮಾತು ಬರ್ತದೆ. ಹೀಗೆ ಈ ಸನಾತನವಾದಿಗಳಿಗೆ ಈ ದೇಶದಲ್ಲಿ ಯಾವುದೇ ತಮ್ಮದೇ ಆದಂಥ ಸ್ವಂತದ ಸಂಸ್ಕೃತಿಯಾಗಲಿ, ವಿಚಾರಗಳಾಗಲಿ, ಸಾಹಿತ್ಯ ಆಗಲಿ, ಭಾಷೆಯಾಗಲಿ ಇರಲಿಲ್ಲ. ಇವೆಲ್ಲವನ್ನು ಅವರು ಶೈವ ಮತ್ತು ದ್ರಾವಿಡ ಬೌದ್ಧ ಸಂಪ್ರದಾಯಗಳನ್ನು ನಾಶ ಮಾಡುವ ಮೂಲಕ ತಮ್ಮದಾಗಿಸಿಕೊಂಡರು, ಅವಕ್ಕೆ ತಮ್ಮದೇ ಹಿನ್ನೆಲೆಯೇ ಹೆಣದರು ಅನ್ನುವಂಥ ಮಾತು ನಾವೆಲ್ಲರೂ ತಿಳ್ಕೋಬೇಕಾಗಿದೆ. ಹಾಗಾಗಿ ಬುದ್ಧ ಧರ್ಮದ ನಾಶದಲ್ಲಿ ಶಂಕರಾಚಾರ್ಯರ ಪಾತ್ರ, ಪುಷ್ಯಮಿತ್ರ ಶುಂಗನ ಪಾತ್ರ ಮತ್ತು ಉಜ್ಜಯಿನಿ ಅರಸ ಸುಧನ್ವನ ಪಾತ್ರವನ್ನು ಎಲ್ಲ ವಿದೇಶದ ಚರಿತ್ರಕಾರರು, ಸಾಹಿತಿಗಳು ತಮ್ಮ ಗ್ರಂಥಗಳಲ್ಲಿ ನಮೂದಿಸಿದ್ದನ್ನು ನಾವು ನೋಡಿದಾಗ ಬುದ್ಧ ಧರ್ಮ ಈ ನೆಲಮೂಲದ ಧರ್ಮವಾಗಿತ್ತು ಅನ್ನುವಂಥ ಮಾತನ್ನು ನಾವು ತಿಳ್ಕೋಬೇಕಾಗ್ತದೆ. ಶರಣು ಶರಣಾರ್ಥ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ಈ ವಿಡಿಯೋಗಳನ್ನು ತಪ್ಪದೇ ಪೂರ್ತಿಯಾಗಿ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸ್ನೇಹಿತರಿಗೂ ಹಾಗೂ ಸಮೀಪದ ಬಂಧುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದಿರಿ. ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಒಂದು ಜಾಯಿನ್ ಎನ್ನುವ ಆಪ್ಷನ್ ಲಭ್ಯವಿರುವುದು, ಅದನ್ನು ತಾವು ಸದುಪಯೋಗ ಪಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಂದು ವಿಡಿಯೋಗಳನ್ನು ನೋಡುವ, ಲೈಕ್ ಮಾಡುವ ಮತ್ತು ಶೇರ್ ಮಾಡುವ ಕೆಲಸವನ್ನು ಮಾಡಿ ನಮ್ಮ ಈ ಸಾಮಾಜಿಕ ಜಾಗೃತಿಯ ಅಭಿಯಾನದ ಜೊತೆಗೆ ಕೈಜೋಡಿಸಿರಿ ಎಂದು ಕೇಳುತ್ತಿದ್ದೇನೆ. ಶರಣು ಶರಣಾರ್ಥ.